हलो फ्रेंड्स वेलकम टू माय चैनल फ्रेंड्स इवत्तु रामनगर जिले परिचय वीडियो फ्रेंड्स रामनगर डिस्ट्रिक्ट बेंगलूरु जिले के हत्तिरदल्ले जिले इदु 50 किलोमीटर सेंटर बेंगलूरु सेंटर रामनगर सिटी हेड क्वार्टर गे 50 किलोमीटर इदे जिले अक्कपक्क इरुव जिले राज्य तिळ्कोळ्ळोदाद्रे अर्बन बेंगलूरु अर्बन ईस्टल्लि इदे बेंगलूरु रूरल्लू नार्थ ईस्टल्लि ಹಾಗೆ ತುಮಕೂರು ನಾರ್ತ್ ವೆಸ್ಟಲ್ಲಿ ಮಂಡ್ಯ ವೆಸ್ಟ್ ಎಂಡ್ ವೆಸ್ಟಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಸೌತ್ ವೆಸ್ಟಲ್ಲಿ ಹಾಗೆ ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ತಮಿಳುನಾಡಿನ ಸ್ಟೇಟ್ನ ಬಾರ್ಡರ್ನ ಕೂಡ ಇದು ಹಂಚಿಕೊಂಡಿದೆ ಸೋ ಹಾಗೆ ನಾವು ರಾಮನಗರ ಡಿಸ್ಟ್ರಿಕ್ಟ್ದು ತಾಲೂಕುಗಳನ್ನು ನೋಡಬೇಕಂದ್ರೆ ಮಾಗಡಿ ರಾಮನಗರ ಚನ್ನಪಟ್ಟಣ ಕನಕಪುರ ಈ ನಾಲ್ಕು ತಾಲೂಕುಗಳು ಈ ರಾಮನಗರ ಜಿಲ್ಲೆ ರಚನೆಯಾದಾಗ ಈ ನಾಲ್ಕು ತಾಲೂಕುಗಳು ಇದ್ದವು ಆದರೆ ಇವಾಗ ಹೊಸದಾಗಿ ಆರೋಳ್ಳಿ ತಾಲೂಕು ಕೂಡ ರಚನೆ ಆಗಿದೆ ಹಾಗೆ ಇನ್ನ ಬಿಡದಿ ಕೂಡ ರಚನೆ ಆಗೋಕೆ ಪ್ರಪೋಸಲ್ ಇದೆ ಬನ್ನಿ ಇವಾಗ ರಾಮನಗರ ಈ ಜಿಲ್ಲೆ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ ರಾಮನಗರ ಜಿಲ್ಲೆನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ 2007 ರಲ್ಲಿ ಸೆಪರೇಟ್ ಮಾಡಲಾಗಿತ್ತು ಸೋ ಆ ಟೈಮ್ ಅಲ್ಲಿ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ತಾಲೂಕುಗಳಿದ್ದವು ಟಿಪ್ಪು ಸುಲ್ತಾನ್ ಆಡಳಿತ ಸಮಯದಲ್ಲಿ ಈ ಪಟ್ಟಣವನ್ನು ಶಂಶರಾಬಾದ್ ಅಂತ ಕರೀತಾ ಇದ್ದರು ನಂತರ ಸ್ವತಂತ್ರ ಆದ ಮೇಲೆ ಸರ್ ಬ್ಯಾರಿ ಕ್ಲೋಸ್ ಇದನ್ನ ಕ್ಲೋಸೆಫ್ಟ್ ಅಂತ ಕರೀತಾ ಇದ್ದರು ಸೋ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತೆ ಅವರು ರಾಮನಗರ ಅಂತ ನಾಮಕರಣ ಮಾಡಿದರು ಈ ಜಿಲ್ಲೆಗೆ ಕೆಂಪೇಗೌಡ ಅವರು ವಾಸ್ತುಶಿಲ್ಪಿ ಬಿಲ್ಡರ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಾರ್ಗದರ್ಶಿ ಅಂದರೆ ಇವರು ಕೆಂಪೇಗೌಡ ಅವರು ಕೂಡ ರಾಮನಗರ ಜಿಲ್ಲೆಯಿಂದ ಒಬ್ಬ ನೋಟಬಲ್ ಪರ್ಸನ್ ನೆಕ್ಸ್ಟ್ ರಾಮನಗರ ಜಿಲ್ಲೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಒಂದು ಭಾಗ 2007 ತನಕ ಆಗಿತ್ತು ನಾನು ಈಗಾಗಲೇ ಹೇಳಿದರ ಪ್ರಕಾರ ಇಲ್ಲಿನ ಜನಸಂಖ್ಯೆ 1,82,739 2011 ಪ್ರಕಾರ ಸೋ ಈ ಜಿಲ್ಲೆಯಲ್ಲಿ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿ 17 ಆದು ಹೋಗುತ್ತೆ ಅಲ್ಲದೆ ಇದು 622 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಈ ಜಿಲ್ಲೆಯ ಆರ್ಥಿಕತೆ ಅಂದರೆ ಎಕನಾಮಿ ಯಾವುದರಿಂದ ಬರುತ್ತೆ ಅನ್ನೋದನ್ನು ನೋಡಿದರೆ ಈ ಜಿಲ್ಲೆಗೆ ರೇಷ್ಮೆ ಕೃಷಿ ಇದು ಒಂದು ಪ್ರಮುಖ ಬೆಳೆ ಇಲ್ಲಿ ರೇಷ್ಮೆ ಮಾರುಕಟ್ಟೆ ಇದು ಏಷ್ಯಾದಲ್ಲಿ ನಂಬರ್ 1 ಅಂದರೆ ಬಿಗ್ಗೆಸ್ಟ್ ವ್ಯವಹಾರ ನಡೆಯುವ ಒಂದು ಮಾರುಕಟ್ಟೆಯಾಗಿದೆ ಹಾಗೆಯೇ ಗ್ರಾನೈಟ್ ಕಲ್ಲು ಈ ಜಿಲ್ಲೆಯಲ್ಲಿ ಗ್ರಾನೈಟ್ ಅನ್ನೋದು ತುಂಬ ಯಥೇಚ್ಛವಾಗಿ ಸಿಗುತ್ತೆ ನೀವು ನೋಡಿರ್ಬೋದು ರಾಮನಗರ ಕನಕಪುರ ಸೈಡಲ್ಲಿ ಎಲ್ಲ ಬೆಟ್ಟಗಳಲ್ಲೂ ಕೂಡ ಮೈನಿಂಗು ನಡೀತಾ ಇರುತ್ತೆ ಹಾಗೆ ಕೈಗಾರಿಕಾ ಪ್ರದೇಶಕ್ಕೆ ಬಂದರೆ ಅಂದರೆ ಇಂಡಸ್ಟ್ರಿಯಲ್ ಸ್ಟೇಜ್ ಯಾವ ಥರ ಇದೆ ರಾಮನಗರದಲ್ಲಿ ಅಂತ ನೋಡಿದರೆ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಟೊಯೋಟಾ ಗ್ರೂಪ್ ಆಫ್ ಕಂಪ್ನೀಸ್ ಎಲ್ಲನೂ ಕೂಡ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಹಾಗೆ ಮತ್ತು 1,400 ಮೆಗಾವ್ಯಾಟ್ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ ಕೂಡ ಇದೆ ಬಿಡದಿ ಟೊಯೋಟಾ ಕಂಪ್ನಿಗೆ ಹೋಗೋ ದಾರಿನಲ್ಲಿ ಇದೆ ಹಾಗೆಯೇ ಸಾಂಪ್ರದಾಯಿಕ ಆಟಿಕೆಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ ಚನ್ನಪಟ್ಟಣ ಬೊಂಬೆಯ ನಾಡು ಚನ್ನಪಟ್ಟಣ ಇದೇ ಜಿಲ್ಲೆಯಲ್ಲಿರೋದು ಇಲ್ಲಿನ ಆಟಿಕೆಗಳಿಗೆ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ತುಂಬ ಕ್ವಾಲಿಟಿ ಟಾಯ್ಸು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನೆಕ್ಸ್ಟು ಪ್ರಸಿದ್ಧ ಸ್ಥಳಗಳಿಗೆ ಬಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಶೋಲೆ ಹಿಲ್ಸು ಅಂದರೆ ರಾಮನಗರ ಬೆಟ್ಟ ಶೋಲೆ ಹಿಲ್ಸ್ ಅಂತ ಯಾಕೆ ನೇಮ್ ಬಂತಂದರೆ ಇಲ್ಲಿ ಹಿಂದಿ ಚಿತ್ರ ಶೋಲೆ ಈ ಬೆಟ್ಟಗಳಲ್ಲೇ ಶೂಟಿಂಗ್ ಆಗಿದ್ದು 100% ಶೂಟಿಂಗ್ ಇಲ್ಲೇ ಆಗಿದ್ದು ಮತ್ತು ಇದು 50 ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲದೆ ಇದನ್ನು ರಣ ಹದ್ದುಗಳ ಒಂದು ಉಳಿಸುವುದಕ್ಕೋಸ್ಕರ ಇದನ್ನು ಮೀಸಲಾಗಿಡಿದೆ ನಿಮಗೆ ನಂಬಕ್ಕಾಗಲ್ಲ ಇಡೀ ಇಂಡಿಯಾದಲ್ಲೇ ಇದು ಒಂದೇ ಇರೋದು ರಣ ಹದ್ದುಗಳನ್ನು ಉಳಿಸೋದಕ್ಕೆ ಅಂತ ಮಾಡಿರೋ ಒಂದು ಪ್ರದೇಶ ಇದು ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೇವಣಸಿದ್ದೇಶ್ವರ ಬೆಟ್ಟ ಇದು ರಾಮನಗರ ಹೆಡ್ ಕ್ವಾರ್ಟರಿಂದ 15 ಕಿಲೋಮೀಟ್ರ್ ದೂರದಲ್ಲಿದೆ ಬೆಂಗಳೂರಿಂದ 61 ಕಿಲೋಮೀಟ್ರ್ ದೂರದಲ್ಲಿದೆ ಈ ಬೆಟ್ಟ SRS ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟಕ್ಕೆ ತುಂಬ ಟ್ರೆಕ್ಕಿಂಗಿಗೆ ಎಲ್ಲ ತುಂಬ ಹೇಳಿ ಮಾಡಿಸಿದಂಥ ಜಾಗ ಮತ್ತು ಟೆಂಪಲ್ಸ್ ಕೂಡ ಇದೆ ಬೆಟ್ಟದ ಮೇಲೆ ಇದು ಎನ್ವಿರಾನ್ಮೆಂಟು ಒಳ್ಳೆ ಸೂಪರಾಗಿದೆ ನೋಡೋದಕ್ಕೆ ನೆಕ್ಸ್ಟು ಜಾನಪದ ಲೋಕ ಬೆಂಗಳೂರು ಮೈಸೂರು ಹೈವೇನಲ್ಲೇ ಸಿಗುತ್ತೆ ಇದು HL ನಾಗೇಗೌಡ ಅವರು ಇದನ್ನು ರಚನೆ ಮಾಡಿದ್ದು ಇದರಲ್ಲಿ ಹಳ್ಳಿಯ ಸೊಬಗನ್ನು ತೋರಿಸುವಂಥ ಎಲ್ಲ ಥರದ ಮೆಟೀರಿಯಲ್ಸ್ ಕೂಡ ಇನ್ನೂ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ ಹಾಗೆಯೇ ಇದಲ್ಲದೇ ಇನೋವೇಟಿವ್ ಫಿಲಮ್ ಸಿಟಿ ವಂಡರ್ಲಾ ಸಂಗಮ ಮೇಕೆದಾಟು ನಿತ್ಯಾನಂದ ಆಶ್ರಮ ಇದೆಲ್ಲ ಪ್ಲೇಸಸ್ಸು ಈ ರಾಮನಗರ ಡಿಸ್ಟಿಕಲ್ಲಿ ಬರುತ್ತೆ ಹಾಗೆಯೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಯಾವ ಥರ ಪ್ರಾಮುಖ್ಯತೆ ಇದೆ ಇಲ್ಲಿ ಅಂದರೆ
ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿ ರಾಮನಗರದಲ್ಲಿ ಇದೆ. ಹಾಗೆಯೇ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಹಾಗೆ ನೋಟಬಲ್ ಪರ್ಸನ್ಸು ಫ್ರಮ್ ರಾಮನಗರ ಯಾರ್ಯಾರಿದ್ದಾರೆ ಅಂದರೆ ನಿಮಗೆಲ್ಲರಿಗೂ ಚಿರಪರಿಚಿತವಾಗಿರೋ ಡಿ ಕೆ ಶಿವಕುಮಾರ್ ಇದ್ದಾರೆ, ಶಿವಲಿಂಗೇಗೌಡ, ಕೆ ಶಿವರಾಮ್ ಅವರು ಐ ಎ ಎಸ್ ಅಧಿಕಾರಿ, ಸಿ ಆರ್ ಸಿಂಹ, ಕೆಂಗಲ್ ಹನುಮಂತಯ್ಯ, ಅಲ್ಲದೆ ಕೆಂಪೇಗೌಡ ನಾನಾಗಲೇ ಹೇಳಿದವರಿಗೆ ಕೆಂಪೇಗೌಡರು ಮಾಗಡಿಯವರು. ಈ ಜಿಲ್ಲೆಯಲ್ಲಿ ಹರಿಯುವ ನದಿಗಳಿಗೆ ಸಂಬಂಧಪಟ್ಟಂಗೆ ಅರ್ಕಾವತಿಯ ನದಿ ಈ ಜಿಲ್ಲೆಯ ಹೆಡ್ ಕ್ವಾರ್ಟರ್ನಲ್ಲೇ ಹೋಗುತ್ತೆ. ಇದು ನಂದಿ ಹಿಲ್ಸಲ್ಲಿ ಹುಟ್ಟುತ್ತೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ನ ನಂದಿ ಹಿಲ್ಸಲ್ಲಿ ಹುಟ್ಟಿ ಬೆಂಗಳೂರು ರಾಮಾಂತರ ರಾಮನಗರದಲ್ಲಿ ಹರಿದು ಹೋಗುತ್ತೆ. ಈ ನದಿ ಕಾವೇರಿ ನದಿಗೆ ಹೋಗಿ ಸೇರುತ್ತೆ. 34 ಕಿಲೋಮೀಟ್ರ್ ಹೋಗಿ ಕನಕಪುರ ಹತ್ರ ಸೇರಿಕೊಳ್ಳುತ್ತೆ. ಹಾಗೆ ಈ ರಿವರ್ಸು ಚಿಕ್ಕಬೈಯಪ್ಪನಹಳ್ಳಿ ಲೇಕ್ ಕಣ್ಣಿವೀರನಯ್ಯಪುರ ಅಲ್ಲಿ ಒಂದು ಡ್ರೈನ್ಸ್ನ ಮಾಡಿದ್ದಾರೆ. ಅಲ್ಲದೆ ಕುಮದ್ವತಿ ಮತ್ತು ವೃಷಭಾವತಿ ನದಿಗಳು ಈ ನದಿಗೆ ಉಪನದಿಗಳಾಗಿದ್ದಾವೆ. ಚುಂಚಿ ಫಾಲ್ಸ್ ಅಂತ ಒಂದು ಹಾರೋ ಶಿವನಹಳ್ಳಿ ಅಂತ ಒಂದು ಪ್ಲೇಸಲ್ಲಿ ಚುಂಚಿ ಫಾಲ್ಸ್ನ ಇದು ಕ್ರಿಯೇಟ್ ಮಾಡ್ತವೆ. ಅದು ನಿಯರ್ ಮೇಕೆದಾಟು ಹತ್ರ. ಫ್ರೆಂಡ್ಸ್, ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಜಿಲ್ಲೆ ಎಲ್ಲ ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಬಗ್ಗೆಯೂ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.